ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ DBT ಹಣ ಇನ್ನೂ ಯಾರಿಗೂ ಜಮಾ ಆಗಿಲ್ಲ. ಏಪ್ರಿಲ್ ಮಂತದ್ದು ಮತ್ತು ಮೇ ಮಂತದ್ದು ಕಾರಣ ಏನು ಅಂತ ಹೇಳಿ ತಿಳ್ಕೋಬೇಕಾ? ಹಾಗಿದ್ದರೆ ಏನು ಕಾರಣ ಇರ್ಬೋದು? ನೆಟ್ವರ್ಕ್ ಪ್ರಾಬ್ಲಮ್ಮಾ, ಸರ್ವರ್ ಪ್ರಾಬ್ಲಮ್ಮಾ, ಅಥವಾ ಹಣ ರಿಲೀಸ್ ಆಗಿದೆಯೋ ಇಲ್ಲವೋ, ಆಗುತ್ತೋ ಇಲ್ಲವೋ, ಈ ಎಲ್ಲ ಪ್ರಶ್ನೆಗಳು ನಿಮಗೆ ಹುಟ್ಟಿರ್ಬೋದು. ಆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಾವೆಲ್ಲ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾಯಿರುತ್ತೆ. ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇವಾಗ ನೋಡಿ, ನಿಮಗೆ 1 ರಿಂದ 10 ಕಂತಿನ ಹಣ ಗೃಹಲಕ್ಷ್ಮಿದು ಯಾವ ಥರ ನಿಮಗೆ ಬಂದಿದೆಯೋ ಅದೇ ಥರ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರ್ತಾಯಿತ್ತು. ಆದರೆ ಇವಾಗ ಏಪ್ರಿಲ್ ತಿಂಗಳದ್ದು ಮತ್ತು ಮೇ ತಿಂಗಳದ್ದು ಎರಡು ಕಂತಿನ ಹಣ ನಿಮಗೆ ಅನ್ನಭಾಗ್ಯ ಯೋಜನೆದು DBT ಆಗಿಲ್ಲ ನಿಮ್ಮ ಖಾತೆಗೆ. ಕಾರಣ ಏನಂತ ಹೇಳಿ ತಿಳ್ಕೊಳ್ಳೋದಾಯ್ತಂದರೆ, ಮೊದಲು ನಾನು ನಿಮಗೆ ಕೆಲವೊಂದು ಪುರಾವೆ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನಾವು ಅನ್ನಭಾಗ್ಯ ಯೋಜನೆ DBT ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಲಿಕ್ಕೆ ಈ ಒಂದು ಆಹಾರ ವೆಬ್ಸೈಟಿಗೆ ಬರಬೇಕಾಗತ್ತೆ. ಇಲ್ಲಿ ಬಂದ ನಂತರ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ನಿಮಗೆ ಡೌಟ್ ಬರಬಾರ್ದು ಅಥವಾ ಡೌಟ್ ಯಾರಿಗಾದರೂ ಈ ವೆಬ್ಸೈಟಲ್ಲಿ ಚೆಕ್ ಮಾಡುವಾಗ ಇದ್ದರೆ ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಸ್ಥಿತಿ ಅಂತ ಇದೆ. ಈ ಸ್ಥಿತಿಯನ್ನು ಒಂದು ಡ್ರಾಪ್ ಡೌನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಲ್ಲಿ 3 ಆಪ್ಷನ್ಗಳು ಬರುತ್ತೆ. ಆ ಲಾಸ್ಟ್ ಆಪ್ಷನ್ನು DBT ಸ್ಥಿತಿ ಅಂತ ಇದೆ ನೋಡಿ. ಇದರಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥ 3 ವಲಯಗಳಲ್ಲಿ ನೀವು ಯಾವ ಜಿಲ್ಲೆಯವರಿದ್ದೀರೋ ಆ ವಲಯದ ಲಿಂಕ್ ಮೇಲೆ ಅಥವಾ ಈ 3 ಸರ್ವರ್ಗಳು ಕಾಣ್ತಾ ಇದೆ, ಈ 3 ಸರ್ವರ್ಗಳ ಮೇಲೆ ಯಾವುದು ಜಿಲ್ಲೆಯಲ್ಲಿ ನಿಮಗೆ ಈ ಸರ್ವರ್ ವರ್ಕ್ ಆಗುತ್ತೋ ಆ ಜಿಲ್ಲೆ ಸರ್ವರನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕೆಲವೊಂದು ಸಮಸ್ಯೆಗಳು ಈ ಥರ ಬರ್ತಾಯಿದೆ. ಸೊ ಇಲ್ಲಿ ನಿಮಗೆ DBT ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸರ್ವರ್ ಕೂಡ ವರ್ಕ್ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಮೊದಲು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಮೊದಲು ನಿಮಗೆ ಚೆಕ್ ಮಾಡ್ತಾಯಿದ್ರಿ DBT ಸ್ಟೇಟಸ್ಸು 2024 ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು, ನಂತರ ನಿಮ್ಮ ತಿಂಗಳು ಯಾವುದು, ಜನವರಿ, ಫೆಬ್ರವರಿ, ಮಾರ್ಚ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ತಿದ್ರಿ. ಸೊ ಅದೇ ಥರ ನಿಮಗೆ ಈ ಲಿಸ್ಟಲ್ಲಿ ಏಪ್ರಿಲು ಮೇ ಎರಡು ತಿಂಗಳದ್ದು ಡಿಸ್ಪ್ಲೇ ಆಗೋವರೆಗೂ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗೋದಿಲ್ಲ, ಅಲ್ಲಿವರೆಗೂ ರಿಲೀಸ್ ಕೂಡ ಆಗಿಲ್ಲ. ಸೊ ಇವಾಗ ಸದ್ಯದಲ್ಲಿ ಯಾವುದೇ ಥರ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಎಲೆಕ್ಷನ್ ಟೈಮಲ್ಲಿ ಅದನ್ನು ರಿಲೀಸ್ ಮಾಡಿಲ್ಲ. 10 ಕಂತಿನವರೆಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗಿದೆ. 11 ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ಇನ್ನೂ ರಿಲೀಸ್ ಆಗಿಲ್ಲ. ಅದೇ ಥರ ಅನ್ನಭಾಗ್ಯ ಯೋಜನೆದು DBT ಹಣ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಇಲ್ಲಿ ಸರ್ವರ್ಗಳು ಕೂಡ ನಿಮಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲಿ 503 ಅಂತೇಳಿ ಸರ್ವರ್ ಎರರ್ ಬರ್ತಾ ಇದೆ. ಸೊ ಇದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಏಪ್ರಿಲು ಮತ್ತು ಮೇ ತಿಂಗಳದ್ದು ಹಣ ಅನ್ನಭಾಗ್ಯ ಯೋಜನೆದು ಬಂದಿದೆಯೋ ಇಲ್ಲೋ, ಬರುತ್ತೋ ಇಲ್ಲೋ. ಆ ಲಿಸ್ಟಲ್ಲಿ ನಿಮಗೆ ತಿಂಗಳ ಹೆಸರು ಡಿಸ್ಪ್ಲೇ ಆಗೋವರೆಗೂ ನಿಮಗೆ ಯಾವುದೇ ಥರ ಅನ್ನಭಾಗ್ಯ ಯೋಜನೆಯ ಹಣ ರಿಲೀಸ್ ಆಗೋದಿಲ್ಲ. ಸೊ ಈ ನಿರಂತರ ಮಾಹಿತಿಗಳು ನಿಮಗೆ ಸಿಗ್ತಾ ಇರಬೇಕಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಇದೇ ಥರ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.